ನಮಸ್ಕಾರ, ಮುಖ್ಯಾಂಶಗಳು. ಧೋನಿ ಸುರುಳಿ ಪ್ರಕರಣ ತನಿಖೆ ಕುರಿತು ಚರ್ಚಿಸಲು ಸ್ಪೀಕರ್ ರಮೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಾಳೆ ಆಡಳಿತ ಹಾಗೂ ವಿರೋಧ ಪಕ್ಷದ ಪ್ರಮುಖರ ಸಭೆ. ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಭಾವಚಿತ್ರ ಅನಾವರಣ, ರಾಜಕೀಯ ಮುತ್ಸದ್ದಿಯ ಸಾಧನೆ ಸ್ಮರಣೆ. 2019 ಹಣಕಾಸು ಮಸೂದೆಗೆ ಲೋಕಸಭೆಯಲ್ಲಿ ಧ್ವನಿಮತದ ಅಂಗೀಕಾರ. ಪ್ರಸಕ್ತ ವರ್ಷ ದೇಶದಲ್ಲಿ ಉತ್ತಮ ಫಸಲಿನ ನಿರೀಕ್ಷೆ, ಧಾನ್ಯಗಳ ಸಂಗ್ರಹಕ್ಕೆ ಗೋದಾಮುಗಳ ಕೊರತೆ ಇಲ್ಲ, ರಾಮ್ವಿಲಾಸ್ ಪಾಸ್ವಾನ್. ವಾರ್ತೆಗಳ ವಿವರ. ಧ್ವನಿ ಸುರುಳಿ ಪ್ರಕರಣದ ಬಗ್ಗೆ ಯಾವ ತನಿಖೆ ನಡೆಸಬೇಕು ಎಂಬುದರ ಬಗ್ಗೆ ಚರ್ಚಿಸಲು ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ನಾಳೆ ತಮ್ಮ ಕಚೇರಿಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಸಭೆ ಕರೆದಿರುವುದಾಗಿ ವಿಧಾನಸಭೆಯಲ್ಲಿ ಇಂದು ಪ್ರಕಟಿಸಿದ್ದಾರೆ. ನಿನ್ನೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಾರ್ದನಿಸಿದ್ದ ಧ್ವನಿ ಸುರುಳಿ ಪ್ರಕರಣ ಇಂದು ಕೂಡ ವಿಧಾನಸಭೆಯಲ್ಲಿ ಪ್ರಸ್ತಾಪವಾಯಿತು. ತನಿಖೆಯನ್ನು ಎಸ್ಐಟಿಗೆ ವಹಿಸುವುದಕ್ಕೆ ಬಿಜೆಪಿ ಪಕ್ಷ ಪ್ರಬಲ ವಿರೋಧ ವ್ಯಕ್ತಪಡಿಸಿ ಸದನ ಸಮಿತಿ ರಚನೆಗೆ ಪಟ್ಟು ಹಿಡಿದಿದೆ. ವಿಷಯ ಕುರಿತಂತೆ ಬಿಜೆಪಿಯ ಮಧುಸ್ವಾಮಿ ಹಾಗೂ ಕೆಜಿ ಬೋಪಯ್ಯ ಸೇರಿದಂತೆ ಅನೇಕ ಸದಸ್ಯರು ಮಾತನಾಡಿದರು. ಬಿಜೆಪಿ ಸದಸ್ಯ ಬಿ ಶ್ರೀರಾಮುಲು, ಪ್ರಕರಣದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಸ್ಪೀಕರ್ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ, ಇದರಿಂದ ವಿಧಾನಸಭಾಧ್ಯಕ್ಷರಿಗೆ ನೋವಾಗಿದೆ ಎಂದರು. ಆಗ ಸದನದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಆಡಳಿತ ಪಕ್ಷದ ಶಾಸಕರು ತೀವ್ರ ವಿರೋಧ ಪಡಿಸಿ ಗದ್ದಲ ಎಬ್ಬಿಸಿದರು. ಬಳಿಕ ಸ್ಪೀಕರ್ ರಮೇಶ್ ಕುಮಾರ್ ಶಾಂತವಾಗಿ ಅಭಿಪ್ರಾಯಗಳನ್ನು ಆಲಿಸಿ ಎಂದು ಸೂಚಿಸಿದರು. ಬಿಜೆಪಿಯ ಸುರೇಶ್ ಕುಮಾರ್ ಸೇರಿದಂತೆ ಹಲವು ಸದಸ್ಯರು ಮಾತನಾಡಿ ಎಸ್ಐಟಿ ರಚಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ಸದನ ಸಮಿತಿ ರಚನೆಗೆ ಒತ್ತಾಯಿಸಿದರು. ಕಂದಾಯ ಸಚಿವ ಆರ್ವಿ ದೇಶಪಾಂಡೆ, ಪ್ರತಿಯೊಂದು ಸಂಸ್ಥೆಯ ಮೇಲೆ ಅವಿಶ್ವಾಸ ತೋರಿಸುವುದು ಸರಿಯಲ್ಲ, ಇಂತಹ ಸಂಸ್ಥೆಗಳನ್ನು ಬಲಪಡಿಸಬೇಕಾಗಿದೆ. ಸ್ಪೀಕರ್ ಅವರ ಸಲಹೆಯಂತೆ ಮುಖ್ಯಮಂತ್ರಿಯವರು ಎಸ್ಐಟಿ ತನಿಖೆಗೆ ಒಪ್ಪಿಗೆ ಸೂಚಿಸಿದ್ದಾರೆಯೇ ಹೊರತು ಅವರಾಗಿ ಎಸ್ಐಟಿ ತನಿಖೆಗೆ ಆಗ್ರಹಿಸಿಲ್ಲ ಎಂದರು. ಈಗ ತಾವು ಸಲಹೆ ಕೊಟ್ಟಾಗ, ನಿನ್ನೆ 3 ಗಂಟೆ ಚರ್ಚೆ ಆಗಿದೆ, ತಾವು ಸಲಹೆ ಕೊಟ್ಟಾಗ ಮುಖ್ಯಮಂತ್ರಿ ಒಪ್ಕೊಂಡ್ರು ಈ ಪ್ರಕಾರ ಮಾಡ್ತಾರೆ. ಗೌರವಾನ್ವಿತ ವಿರೋಧ ಪಕ್ಷದ ಸದಸ್ಯರು ಇಲ್ಲ, ಸದನ ಸಮಿತಿ ಮಾಡಿ ನ್ಯಾಯಾಂಗ ಮಾಡಿ ಅಂತ ಸಲಹೆಗಳು ಕೊಟ್ಟರು. ಮುಖ್ಯಮಂತ್ರಿ ಏನು ಹೇಳಿದ್ರು ನಿನ್ನೆ, ಐ ಲಿಮಿಟ್ ಯು ಮಾಡಿ ಅಂತ ಹೇಳಿದ್ರು. ಅಲ್ಲೇ ಬಹಳ ಸ್ಪಷ್ಟವಾಗಿ ಕಾಣಿಸಿದೆ, ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಅವರಲ್ಲಿ ಯಾರ ಬಗ್ಗೆ ದ್ವೇಷವೂ ಇಲ್ಲ. ತಾವು ಬಹಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರಿ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಪೊಲೀಸ್ ಇಲಾಖೆಯನ್ನು ಇದುವರೆಗೆ ದುರುಪಯೋಗ ಪಡಿಸಿಕೊಂಡಿಲ್ಲ, ಆತ್ಮಸಾಕ್ಷಿಯಂತೆ ನಡೆದುಕೊಂಡಿದ್ದೇನೆ ಎಂದು ಹೇಳಿದರು. ಈ ಸದನದೊಳಗೆ ಅಲ್ಲಿ ಕೂತ್ಕೊಂಡು ಚರ್ಚೆ ಪ್ರಾರಂಭ ಮಾಡಿ ಆ ಸಬ್ಜೆಕ್ಟ್ ಅಂತ ಇಲ್ಲಿ ನಾನು ಕೇಳಿದ್ದೇನೆ. ಆತ್ಮಸಾಕ್ಷಿಗೂ ಮಾತನಾಡತಕ್ಕಂಥ ವ್ಯಕ್ತಿ, ಆತ್ಮಸಾಕ್ಷಿ ಇದ್ದ ಹೋಗದೇ ಇರತಕ್ಕಂಥ ವ್ಯಕ್ತಿ. ತಾವು ಅವ್ರು ಹೇಳಿದ್ರು ಮಾತನಾಡಬೇಕಾದ್ರೆ ಹಿಂದೆ ಈ ಸದನದೊಳಗೆ ಅವತ್ತಿನ ಗೌರವಾನ್ವಿತ ಸಭಾಧ್ಯಕ್ಷರ ಬಗ್ಗೆ ನಡೆದಂಥ ಘಟನೆಗಳನ್ನು ಪ್ರಸ್ತಾಪ ಮಾಡೋದು. ಅವತ್ತು ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಮಾತನಾಡಿ, 40 ನಿಮಿಷ ಅವಧಿಯ ಧ್ವನಿ ಸುರುಳಿಯನ್ನು ಸಂಕಲನ ಮಾಡಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕೇವಲ 2-3 ನಿಮಿಷಕ್ಕೆ ಇಳಿಸಿ ಬಿಡುಗಡೆ ಮಾಡಲಾಗಿದೆ. ಇದು ಅಪರಾಧ. ಮುಖ್ಯಮಂತ್ರಿ ಅವರು ತಮ್ಮ ಅಧಿಕಾರ ಉಳಿಸಿಕೊಳ್ಳಲು ಷಡ್ಯಂತ್ರ ಮಾಡಿದ್ದಾರೆ. ತನಿಖೆಗೆ ತಮ್ಮ ಯಾವುದೇ ವಿರೋಧವಿಲ್ಲ, ಆದರೆ ಎಸ್ಐಟಿ ತನಿಖೆಗೆ ವಿರೋಧವಿತ್ತು. ಸದನ ಸಮಿತಿ ರಚಿಸಿ ತನಿಖೆ ನಡೆಸಬೇಕು, ಸದನ ಸಮಿತಿ ಹೇಗಿರಬೇಕು ಎಂಬುದರ ಬಗ್ಗೆ ಸಮಾಲೋಚಿಸಲು ಸಭಾಧ್ಯಕ್ಷರು ಸಭೆ ಕರೆಯಬೇಕು ಎಂದು ಒತ್ತಾಯಿಸಿದರು. ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ. ಸತ್ಯ ಹೊರಬರುತ್ತೆ, ಯಾರು ಅಪರಾಧ ಮಾಡಿದ್ದೀನಿ ಅವನು ಶಿಕ್ಷೆ ಆಗಬೇಕು. ನಿಮ್ಮ ಪರ ನಿಮ್ಮ ಗೌರವಕ್ಕೆ ಚ್ಯುತಿ ಆದರೆ ನಮ್ಮೆಲ್ಲರಿಗೂ ಗೌರವಕ್ಕೂ ಚ್ಯುತಿ ಆದಂತೆ. ಇಷ್ಟು ಮಾತ್ರ ನಿಮಗೆಲ್ಲ ಗಿಚ್ಚೆ ಪಡ್ತೇನೆ. ದಯಮಾಡಿ ಈಗಲಾದರೂ ತಾವು ನಮ್ಮನ್ನು ಕರೆದು ಮಾತನಾಡಿ ಸದನ ಸಮಿತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಸದನ ಸಮಿತಿನೇ ಆಗಬೇಕು, ಯಾವ ಕಾರಣಕ್ಕೂ ಸಹ ಬೇರೆ ರೀತಿ ಎಸ್ಐಟಿ ಆಗೋದಕ್ಕೆ ಈ ಕಡೆ ಅಂತ 104 ಜನ ಶಾಸಕರು ನಮ್ಗೆ ಯಾರ್ದು ಒಪ್ಪಿಗೆ ಇಲ್ಲ, ಅದಕ್ಕೆ ಯಾವುದೇ ಸಹಕಾರ ಕೊಡೋಕೆ ನಾವು ಸಿದ್ಧ ಇಲ್ಲ. ಈ ಮಾತು ನಿಮ್ಗೆ ಸ್ಪಷ್ಟ ಮಾಡ್ತಾನೆ. ಧನ್ಯವಾದಗಳು. ಅದರ ಹಿಂದೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಅಧಿಕಾರಿಗಳ ಮೇಲೆ ಯಾವುದೇ ಪ್ರಭಾವ ಬೀರಿಲ್ಲ,
ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕಾಣಿಸಬೇಕು ಎಂಬುದು ತಮ್ಮ ಉದ್ದೇಶವಾಗಿದೆ. ನ್ಯಾಯಾಂಗ ಅಥವಾ ಸದನ ಸಮಿತಿಯಿಂದ ಇದು ಸಾಧ್ಯವಿಲ್ಲ ಎಂದರು. ನಿರಂತರವಾಗಿ ಇದೊಂದು ಅಂತ್ಯಮಿತಿಷ್ಟು ಹೇಳಿ, ಅದಕ್ಕೆ ಒಂದು ತಾರ್ಕಿಕವಾದಂಥ ನಮ್ಮ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದು ಒಂದು ತಾರ್ಕಿಕವಾದಂಥ ಒಂದು ಅಂತಿಮ ತರಬೇಕು ಅಂತಕ್ಕಂಥದ್ದು. ಅದರ ದೃಷ್ಟಿಯಿಂದ ನಾನು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಅಧ್ಯಕ್ಷರೇ, ಯಾವುದೇ ರೀತಿ ಯಾವುದೇ ಅಧಿಕಾರಿಗಳ ಮೇಲೆ ಈ ಒಂದು ಸ್ಥಾನದ ಪ್ರಭಾವವನ್ನು ಬೀರಿ ಯಾರ ಮೇಲೂ ದ್ವೇಷದ ಒಂದು ರಾಜಕೀಯವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಸಿಚುವೇಶನ್ನ ದುರ್ಬಳಕೆ ಮಾಡ್ಕೋತೀನಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಏನಾದರೂ ಅನುಮಾನಗಳಿದ್ದರೆ ಅದನ್ನು ದಯವಿಟ್ಟು ತೆಗೆದಾಕಿ ಅಂತ ಮನವಿ ಮಾಡ್ತೀನಿ ಎಲ್ಲರಿಗೆ. ಅಂತಿಮವಾಗಿ ಸ್ಪೀಕರ್ ರಮೇಶ್ ಕುಮಾರ್ ನಾಳೆ ಬೆಳಗ್ಗೆ ತಮ್ಮ ಕೊಠಡಿಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಸಭೆ ಕರೆಯುತ್ತಿರುವುದಾಗಿ ಹೇಳಿ ಸದನವನ್ನು ನಾಳೆ ಬೆಳಗ್ಗೆ 11:30ಕ್ಕೆ ಮುಂದೂಡಿದರು. ಎಲ್ಲರಿಗೂ ಅಂದರೆ ನಾಳೆ ಬೆಳಗ್ಗೆ 11:30ಗೆ ಸಭೆ ಸಮಾವೇಶ ಆಗುತ್ತೆ. 10:00ವರೆಗೆ ನಾನು ಟೀಚ್ ಎಂಬಸಿ ತಲೆಗೂ ಬರಬೇಕು. ರಾಜ್ಯದಲ್ಲಿ ಪ್ರಾರಂಭಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ಈ ಸಂಬಂಧ ಸದನ ಸಮಿತಿ ರಚಿಸುವಂತೆ ಒತ್ತಾಯಿಸಿ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ವಿಧಾನ ಪರಿಷತ್ತಿನಲ್ಲಿ ಇಂದು ಸದನದ ಬಾವಿಗಿಳಿದು ಧರಣಿ ನಡೆಸಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ ವಿಷಯ ಪ್ರಸ್ತಾಪಿಸಿ ಶುದ್ಧ ನೀರಿನ ಘಟಕಗಳಲ್ಲಿ ಅವ್ಯವಹಾರ ನಡೆದಿದೆ, ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ನಿಷ್ಪಕ್ಷವಾದ ತನಿಖೆ ಆಗಲಿ. ತಾವು ನಿನ್ನೆ ನಿಮ್ಮ ಸದನದಲ್ಲಿ ಮಾತಾಡಿದ್ದು ನಾನು ನೋಡಿ ಕೇಳಿದ್ದೇನೆ, ನೋಡಿದ್ದೇನೆ. ಯು ಆರ್ ಗೋಯಿಂಗ್ ಟು ಬಿಕಮ್ ಎ ವೆರಿ ಗುಡ್ ಪಾರ್ಲಿಮೆಂಟೇರಿಯನ್, ಒಳ್ಳೆ ಡಿಬೇಟ್ ಅನ್ನು ಮಾಡಿದ್ದೀರಾ. ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ, ಒಂದು ಒಳ್ಳೆ ಗುರಿಗೋಸ್ಕರ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಜನಗಳಿಗೆ ಶುದ್ಧ ಕುಡಿಯುವ ನೀರು ಘಟಕಗಳನ್ನು ಪೂರೈಸಬೇಕು ಅನ್ನೋಂತ ಸರ್ಕಾರದ ಒಳ್ಳೆ ಉದ್ದೇಶಕ್ಕೆ ಇದು ದುರುಪಯೋಗ ಆಗ್ತಾ ಇದೆ. ತಮಗೆ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಇದನ್ನ ಸದನ ಸಮಿತಿ ಕೊಡಬೇಕು. ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಕುಡಿಯುವ ನೀರಿನ ಘಟಕ ಸ್ಥಾಪನೆಯಲ್ಲಿ ಸಾಕಷ್ಟು ಅವ್ಯವಸ್ಥೆ ಇದೆ, ಆದ್ದರಿಂದ ಸದನ ಸಮಿತಿ ರಚಿಸುವುದೇ ಸೂಕ್ತ ಎಂದು ಹೇಳಿದರು. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೃಷ್ಣ ಬೈರೇಗೌಡ ರಾಜ್ಯದಲ್ಲಿ 18,000 ಕುಡಿಯುವ ನೀರಿನ ಘಟಕಗಳಿದ್ದು ಹೊಸ ಯೋಜನೆ ಬಂದಾಗ ಕೆಲವು ನ್ಯೂನತೆಗಳಿರುವುದು ಸಹಜ. ಜಂಟಿ ಸಮೀಕ್ಷೆ ನಡೆಸಿದಾಗ 2,498 ಘಟಕಗಳು ಕೆಟ್ಟಿರುವುದು ಕಂಡುಬಂದಿದೆ. ಅವುಗಳ ರಿಪೇರಿ ಸಂಬಂಧ ಜಲತಜ್ಞ ರಾಜಾರಾಮ್ ಅವರ ನೇತೃತ್ವದಲ್ಲಿ ತಾಂತ್ರಿಕ ಸಮಿತಿ ರಚಿಸಲಾಗಿದೆ. ಸಮಿತಿ ವರದಿ ಬಂದ ನಂತರ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದರು. ಸಮೀಕ್ಷೆ ಪ್ರಕಾರ 2,498 ಘಟಕ ಕೆಟ್ಟಿದೆ ಅನ್ನುವಂತಹದ್ದು ನಮ್ಮ ಜಂಟಿ ಸಮೀಕ್ಷೆ ಪ್ರಕಾರ ಬಂತು. ಅದಕ್ಕೆ ನಾನು ಸಮಯ ಕೊಟ್ಟೆ ಅವರಿಗೆ 1.5 ತಿಂಗಳು 2 ತಿಂಗಳೊಳಗೆ ಇಷ್ಟು ರಿಪೇರ್ ಆಗಬೇಕು ಅಂತ. ಅದಾದ್ಮೇಲೆ ರಿಪೇರಿನೂ ಸಹ ಆಯಿತು. ಆ ರಿಪೇರಿ ಆಗಿ ಒಂದು ವಿಚಾರ ಏನು, 4,500 ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯ ಕುರುಕ್ಷೇತ್ರದಲ್ಲಿ ಇಂದು ಸ್ವಚ್ಛ ಶಕ್ತಿ 2019 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಲ್ಲದೆ ವಿವಿಧ ಯೋಜನೆಗಳ ಲೋಕಾರ್ಪಣೆ ಮತ್ತು ಶಿಲಾನ್ಯಾಸ ನೆರವೇರಿಸಿದರು. ಈ ಕುರಿತು ಒಂದು ವರದಿ. ಹರಿಯಾಣದ ಕುರುಕ್ಷೇತ್ರದಲ್ಲಿ ಸ್ವಚ್ಛ ಶಕ್ತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಝಜ್ಜರ್ನಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಆರಂಭಿಸಿರುವ ರಾಷ್ಟೀಯ ಕ್ಯಾನ್ಸರ್ ಸಂಸ್ಥೆ ಹಾಗೂ ಫರಿದಾಬಾದ್ನ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿದರು. ಅಲ್ಲದೆ ಪಂಚಕುಲದಲ್ಲಿ ಶ್ರೀಕೃಷ್ಣ ರಾಷ್ಟೀಯ ಆಯುಷ್ ವಿಶ್ವವಿದ್ಯಾಲಯ ಹಾಗೂ ಕರ್ನಾಲ್ನಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೂ ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ಪಾಣಿಪಟ್ ಯುದ್ಧ ಸ್ಮಾರಕ ವಸ್ತು ಸಂಗ್ರಹಾಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಸ್ವಚ್ಛ ಶಕ್ತಿ 2019 ಪುರಸ್ಕಾರ ಪ್ರದಾನ ಮಾಡಿದರು. ನಂತರ ಮಾತನಾಡಿ, ಸುಮಾರು 1,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ವಿವಿಧ ಯೋಜನೆಗಳ ಚಾಲನೆಯಿಂದ ಈ ಭಾಗದ ಜನರಿಗೆ ಸ್ವಾಸ್ಥ್ಯದ ಜೊತೆಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದರು. ಇದೇ ಕುರುಕ್ಷೇತ್ರದಲ್ಲಿ 1,000 ವರ್ಷಗಳ ಹಿಂದೆ ಶ್ರೀಕೃಷ್ಣನ ನೇತೃತ್ವದಲ್ಲಿ ಆಧ್ಯಾತ್ಮಿಕ ವಲಯದಲ್ಲಿ ಸ್ವಚ್ಛತಾ ಅಭಿಯಾನ ಆರಂಭವಾಯಿತು ಎಂದ ಪ್ರಧಾನಿ,
ಬದಲಾದ ಯುಗದಲ್ಲಿ ಇದೀಗ ಜನರ ಸಹಕಾರದಿಂದ ಸ್ವಚ್ಛತಾ ಅಭಿಯಾನ ಯಶಸ್ಸು ಕಂಡಿದೆ ಎಂದರು. ಸ್ವಚ್ಛ ಶಕ್ತಿಯೋ ಕೈ ವಿಸ್ತಾರ ಸ್ವಚ್ಛತಾಗೆ ಪ್ರತಿ ದೇಶಕ್ಕೆ ನೇ ಸಂಸ್ಕಾರ ಕಾ ಜೀತಾ ಜಾಗ್ತಾ ಸಬೂತ್ ಹೈ ದೇಶ ಭರ ಸೆ ಆಪ್ ಸಭಿ ಕಾ ಕುರುಕ್ಷೇತ್ರ ಕಿ ಇಸ್ ಪ್ರೇರಣಾ ಸ್ಥಳಿ ಪರ್ ಜೂಟನಾ ಸ್ವಚ್ಛ ಭಾರತ್ ಕೆ ಸಂಕಲ್ಪ ಕೋ ನಯೇ ಭಾರತ್ ಕೆ ಸಂಕಲ್ಪ ಕೋ ಔರ್ ಮಜಬೂತ್ ಕರ್ ರಹಾ ಹೈ. ದೇಶದಲ್ಲಿ ನಾಲ್ಕೂವರೆ ವರ್ಷಗಳ ಹಿಂದೆ ಶೌಚಾಲಯ ಪ್ರಮಾಣ ಶೇಕಡ 40%, ಇದೀಗ ಶೇಕಡ 98% ಏರಿಕೆಯಾಗಿದೆ. ಶೌಚಾಲಯ ಕೊರತೆ ಕಾರಣದಿಂದಲೇ ಶಿಕ್ಷಣ ವಂಚಿತರಾಗಿದ್ದ ಗ್ರಾಮೀಣ ಭಾಗದ ಬಹುತೇಕ ಹೆಣ್ಣು ಮಕ್ಕಳು ಇಂದು ಶಿಕ್ಷಣ ಮುಂದುವರಿಸುತ್ತಿದ್ದಾರೆ. ಈ ಯಶಸ್ಸು ಗ್ರಾಮೀಣ ಜನರಿಗೆ ಸಲ್ಲಬೇಕು ಎಂದು ಪ್ರಧಾನಿ ಹೇಳಿದರು. ಇದಕ್ಕೂ ಮುನ್ನ ಸ್ವಚ್ಛ ಭಾರತ ಕುರಿತು ವಸ್ತು ಪ್ರದರ್ಶನ ಮತ್ತು ಭಿತ್ತಿಚಿತ್ರ ಪ್ರದರ್ಶನವನ್ನು ಪ್ರಧಾನಿ ವೀಕ್ಷಿಸಿದರು. ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿಂದು ಮಾಜಿ ಪ್ರಧಾನಿ ಭಾರತರತ್ನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಳೆತ್ತರದ ಭಾವಚಿತ್ರವನ್ನು ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್, ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್, ರಾಜ್ಯಸಭೆಯ ವಿಪಕ್ಷದ ನಾಯಕ ಗುಲಾಂ ನಬಿ ಆಜಾದ್ ಸೇರಿ ಹಲವು ಸಚಿವರು ಹಾಗೂ ಸಂಸದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ವಾಜಪೇಯಿ ಅವರ ಚಿತ್ರ ಬಿಡಿಸಿದ ಖ್ಯಾತ ಕಲಾವಿದ ಕೃಷ್ಣ ಕನ್ಹಯ್ಯ ಅವರನ್ನು ಅಭಿನಂದಿಸಲಾಯಿತು. ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಜಿಕೆ ಚಿತ್ರಕ್ಕೆ ಚಿತ್ರಕಾರ ಶ್ರೀ ಕೃಷ್ಣ ಕನ್ಹಯ್ಯ ನೇ ಬನಾಯಾ ಹೈ. ಆಜ್ ಇಸ್ ಸೆಂಟ್ರಲ್ ಹಾಲ್ ಮೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಆಧುನಿಕ ಭಾರತದ ಇತಿಹಾಸದ ಹಲವು ನೆನಪುಗಳನ್ನು ಈ ಸೆಂಟ್ರಲ್ ಹಾಲ್ ಕಟ್ಟಿಕೊಡುತ್ತದೆ. ಇಂದು ಈ ನೆನಪುಗಳ ಸಾಲಿಗೆ ವಾಜಪೇಯಿ ಅವರ ಭಾವಚಿತ್ರವೂ ಸೇರಿದೆ ಎಂದು ಹೇಳಿದರು. ಭಾರತದ ರಾಜಕಾರಣದಲ್ಲಿ ವಾಜಪೇಯಿ ಅವರದು ಮಹಾನ್ ವ್ಯಕ್ತಿತ್ವ. ಅಟಲ್ ಅವರು ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಗುಣವನ್ನು ಹೊಂದಿದ್ದರು. ಆ ಮೇರು ವ್ಯಕ್ತಿತ್ವದಿಂದಾಗಿ ಇತರೆ ರಾಜಕಾರಣಿಗಳಿಗೆ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದರು. ಅವರಿಗೆ ಯಾರೂ ವಿರೋಧಿಗಳಿರಲಿಲ್ಲ. ಅವರು ದೃಢತೆಯಿಂದ ರಾಷ್ಟ್ರ ಸೇವೆಯಲ್ಲಿ ತೊಡಗಿದ್ದರು ಎಂದು ವಾಜಪೇಯಿ ಅವರ ವ್ಯಕ್ತಿತ್ವದ ಗುಣಗಾನ ಮಾಡಿದರು. और दृढ़ प्रतिज्ञ थे उतने ही विहारी गतिशील और सक्रिय भी थे. युद्ध क्षेत्र में भी स्थित प्रज्ञ रहने की जो शिक्षा हमारी परंपरा में दी जाती है उसके उदाहरण के रूप में अटल जी ने सक्रिय राजनीति में अपना अलग स्थान बनाया. अटल जी एज वी फॉन्ड उपराष्ट्रपति एम वेंकैया नायडू ಭಾರತದ ಸಮಕಾಲೀನ ರಾಜಕಾರಣದಲ್ಲಿ ವಾಜಪೇಯಿ ಅವರದ್ದು ಬಹುದೊಡ್ಡ ವ್ಯಕ್ತಿತ್ವ. ಅವರು ರಾಷ್ಟ್ರ ನಿರ್ಮಾಣಕ್ಕೆ ಅದರಲ್ಲೂ ವಿಶೇಷವಾಗಿ ರಸ್ತೆ ಸಂಪರ್ಕ ಹೆದ್ದಾರಿ ಅಭಿವೃದ್ಧಿಗೆ ನೀಡಿರುವ ಕೊಡುಗೆ ಮರೆಯಲು ಸಾಧ್ಯವೇ ಇಲ್ಲ. ಅವರಿಗೆ ಯಾರೂ ಶತ್ರುಗಳಿರಲಿಲ್ಲ, ಅಜಾತ ಶತ್ರುವಾಗಿದ್ದರು. ಪ್ರಜಾಪ್ರಭುತ್ವವನ್ನು ಬಲವರ್ಧನೆಗೊಳಿಸಿದ ಕೀರ್ತಿ ಅವರಿಗಿದೆ. ಸಾರ್ವಜನಿಕ ಜೀವನದಲ್ಲಿ ಎಲ್ಲರಿಗೂ ಮಾದರಿ ಎಂದು ಬಣ್ಣಿಸಿದರು. for his contribution to the extraordinary connectivity revolution. ek sarvapriya neta ಲೋಕಸಭಾಧ್ಯಕ್ಷೆ ಸುಮಿತ್ರಾ ಮಹಾಜನ್, ವಾಜಪೇಯಿ ಅವರು ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿದ್ದರು. ಅತ್ಯಂತ ಸಂವೇದನಾಶೀಲರಾಗಿದ್ದ ಅವರನ್ನು ನೋಡಿ ರಾಜಕಾರಣ ಹೇಗೆ ಮಾಡಬೇಕು ಎಂಬುದನ್ನು ಕಲಿಯಬೇಕಾಗಿದೆ. ಎಲ್ಲರೂ ಒಪ್ಪುವಂತಹ ಅವರ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಎಂದರು. ರಾಜನೀತಿ ಮೇ ರಹತೆ ಹುವೆ ಭಿ ಕರ್ತವ್ಯ ಕಠೋರತಾ ಸೆ ನಿರ್ಣಯ ಲೇತೆ ಹುವೆ ಭಿ ಅತ್ಯಂತ ಸಂವೇದನಶೀಲ ಕೈಸೆ ರಹಾ ಜಾಯ ಇಸ್ಕಾ ಯೇ ಮೂರ್ತಿಮಂತ ಉದಾಹರಣ ಮಾನ್ಯ ಅಟಲ್ ಜಿ ಹೈ. ಅಟಲ್ ಜಿ ಕೆ ಜೀವನ್ ಕಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದಲ್ಲಿ ಕಪ್ಪು ಚುಕ್ಕೆ ಬಾರದಂತೆ ಆದರ್ಶ ರಾಜಕಾರಣವನ್ನು ವಾಜಪೇಯಿ ಮಾಡಿದರು. ಅವರ ಭಾಷಣದಲ್ಲಿ ಎಷ್ಟು ಶಕ್ತಿ ಇತ್ತು ಅದನ್ನು ಅವರ ಮೌನದಲ್ಲೂ ಕಾಣಬಹುದಾಗಿತ್ತು. ಮೌನದಲ್ಲೇ ಎಲ್ಲ ಸಂದೇಶಗಳನ್ನು ಕಾರ್ಯಕರ್ತರಿಗೆ ನೀಡುತ್ತಿದ್ದರು. ಹಾಸ್ಯ ಪ್ರಜ್ಞೆಗೂ ಅವರು ಹೆಸರಾಗಿದ್ದರು. ರಾಜಕಾರಣದಲ್ಲಿ ಯಾರೊಬ್ಬರೂ ಶತ್ರುವಲ್ಲ ಎಂದು ಅದರಂತೆ ಎಲ್ಲರೊಂದಿಗೆ ಬೆರೆತು ತಮ್ಮ ಉತ್ಕೃಷ್ಟ ಆಲೋಚನೆಗಳಿಂದ ಪ್ರಭಾವಗೊಳಿಸುತ್ತಿದ್ದ ವಾಜಪೇಯಿ ಅವರ ವ್ಯಕ್ತಿತ್ವ ಸದಾ ಸ್ಮರಣೀಯ ಎಂದು ಹೇಳಿದರು. ಇತನೆ ಸಾಲ
पार्लियामेंट के गलियारे में जिंदगी गुजारने के बाद भी दशकों तक सत्ता से दूर रहते हुए जन सामान्य की पवित्रता से निष्ठा से सेवा करते रहना सामान्य मानवी की आवाज को बुलंद करते रहना और व्यक्तिगत जीवन के हित के लिए न कभी रास्ता बदलना ये अपने आप में सार्वजनिक जीवन में हम जैसे कई कार्यकर्ताओं ने बहुत कुछ सीखने जैसा है। अटल बिहारी वाजपेयी जी ಗುಲಾಂ ನಬಿ ಆಜಾದ್ ಅಟಲ್ ಅವರ ವ್ಯಕ್ತಿತ್ವವನ್ನು ಸ್ಮರಿಸುತ್ತಾ ಲೋಕಸಭೆಯಲ್ಲಿ ವಿಶ್ವಾಸಮತಯಾಚನೆ ಸಂದರ್ಭದಲ್ಲಿ ಅವರು ಮಾಡಿದ ಭಾಷಣವನ್ನು ಉಲ್ಲೇಖಿಸಿದರು. ವಾಜಪೇಯಿ ಒಬ್ಬ ಚತುರ ಮೇಧಾವಿ ರಾಜಕಾರಣಿಯಾಗಿದ್ದರು. ಅವರು ರಾಜಕಾರಣಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ಟವರು. ಸಿದ್ಧಾಂತಗಳೊಂದಿಗೆ ಎಂದೂ ರಾಜಿ ಮಾಡಿಕೊಂಡವರಲ್ಲ ಎಂದು ಹೇಳಿದರು. ವಿಪಕ್ಷಕ್ಕೆ ಪ್ರತಿ ಕವಿ ಕ್ರೋಧ ನೀ अटल बिहारी वाजपेयी जी एक बड़े नेता के साथ साथ बहुत अच्छे स्पीकर भी थे लेकिन बहुत अच्छे कवि भी थे. ಈಗ ಜಾಹಿರಾತು ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಎಚ್ಚರಿಕೆ. ಬಾಲ್ಯ ವಿವಾಹ ಕಾನೂನು ಶಿಕ್ಷಾರ್ಹ. ಕನಿಷ್ಠ 1 ವರ್ಷದಿಂದ ಗರಿಷ್ಠ 2 ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ 1 ಲಕ್ಷದವರೆಗೂ ದಂಡ ವಿಧಿಸಲಾಗುವುದು. ತೆರಿಗೆ ಪ್ರಸ್ತಾವಗಳನ್ನೊಳಗೊಂಡ ಹಣಕಾಸು ಮಸೂದೆ 2019ಕ್ಕೆ ಲೋಕಸಭೆಯಲ್ಲಿಂದು ಧ್ವನಿಮತದ ಅಂಗೀಕಾರ ದೊರೆಯಿತು. ಮನೆ ಖರೀದಿದಾರರಿಗೆ ತೆರಿಗೆ ಅನುಕೂಲಗಳು, ಮಧ್ಯಮ ವರ್ಗದ ತೆರಿಗೆ ವಿನಾಯಿತಿ ಸೇರಿದಂತೆ ಹಲವು ಪ್ರಸ್ತಾವಗಳು ಈ ಮಸೂದೆಯಲ್ಲಿ ಸೇರಿವೆ. ಆದಾಯ ತೆರಿಗೆ ಕಾಯ್ದೆಯಡಿ ತೆರಿಗೆ ಉಳಿತಾಯ ಯೋಜನೆಗಳ ಮೂಲಕ 9-9.5 ಲಕ್ಷದವರೆಗಿನ ವೈಯಕ್ತಿಕ ಆದಾಯ ಇರುವವರಿಗೆ ತೆರಿಗೆ ವಿನಾಯಿತಿ ದೊರೆಯಲಿದೆ. ತೆರಿಗೆ ಮೂಲ ಕಡಿತದ ನೀತಿ 40,000ರಿಂದ 50,000 ರೂಪಾಯಿಗೆ ಹೆಚ್ಚಿಸಿರುವ ಪ್ರಸ್ತಾಪವೂ ಈ ಮಸೂದೆಯಲ್ಲಿ ಇದೆ. ಸಂಸತ್ತಿನ ಪ್ರಸಕ್ತ ಬಜೆಟ್ ಅಧಿವೇಶನ ನಾಳೆ ಕೊನೆಗೊಳ್ಳಲಿದ್ದು, ಮುನ್ನಾ ದಿನವಾದ ಇಂದು ಲೋಕಸಭೆಯಲ್ಲಿ ವಸತಿ, ಕೃಷಿ ಧಾನ್ಯ ಸಂಗ್ರಹ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆ ನಡೆಯಿತು. ಈ ಕುರಿತು ಒಂದು ವರದಿ. 2022ರ ವೇಳೆಗೆ ಸರ್ವರಿಗೂ ಸ್ವಂತ ಸೂರು ಒದಗಿಸುವ ಗುರಿ ಸಾಧನೆಗೆ ಸರ್ಕಾರ ಬದ್ಧವಾಗಿದ್ದು, ಮುಂದಿನ ವರ್ಷವೇ ಗುರಿ ಸಾಧನೆಯಾಗುವ ನಿರೀಕ್ಷೆ ಇದೆ ಎಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನಾವಳಿ ಅವಧಿಯಲ್ಲಿ ಉತ್ತರಿಸಿದ ಅವರು, ಸರ್ವರಿಗೂ ಸೂರು ಒದಗಿಸುವ ನಿಟ್ಟಿನಲ್ಲಿ 1 ಕೋಟಿ ಗೃಹ ನಿರ್ಮಾಣ ಪೈಕಿ ಈಗಾಗಲೇ 73 ಲಕ್ಷ ಮನೆಗಳ ನಿರ್ಮಾಣಕ್ಕೆ ಅಂಗೀಕಾರ ನೀಡಲಾಗಿದೆ. ಕೊಳಚೆ ಪ್ರದೇಶಗಳ ಪುನರ್ವಸತಿಗಾಗಿ ಅಗತ್ಯ ಅನುದಾನ ಮತ್ತು ಸಹಾಯಧನ ಒದಗಿಸಲಾಗಿದ್ದು, ಈ ಕುರಿತು ರಾಜ್ಯ ಸರ್ಕಾರಗಳು ಪ್ರಸ್ತಾವ ಸಲ್ಲಿಸಬೇಕಿದೆ ಎಂದರು. ಇದೇ ವೇಳೆ ಪ್ರತಿಪಕ್ಷಗಳ ಸದಸ್ಯರು ರಫೇಲ್ ಪ್ರಕರಣ ಕುರಿತು ಜಂಟಿ ಸಂಸದೀಯ ಸಮಿತಿ ತನಿಖೆಗೆ ಒತ್ತಾಯಿಸಿ ಘೋಷಣೆ ಕೂಗತೊಡಗಿದ್ದರಿಂದ ಸುಗಮ ಕಲಾಪಕ್ಕೆ ಅಡ್ಡಿಯುಂಟಾಯಿತು. ಈ ನಡುವೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ಎಲ್ಲ ಸದಸ್ಯರು ಸುಗಮ ಕಲಾಪ ನಡೆಸಲು ಸಹಕರಿಸಬೇಕು ಎಂದು ವಿನಂತಿಸಿಕೊಂಡಾಗಲೂ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಕೆಲಕಾಲ ಮುಂದೂಡಿದರು. ಬಳಿಕ ಸದನ ಸೇರಿದಾಗ ದೇಶದ ಧಾನ್ಯ ಸಂಗ್ರಹ ಸಾಮರ್ಥ್ಯ ಕುರಿತು ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದ ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಖಾತೆ ಸಚಿವ ರಾಮ್ವಿಲಾಸ್ ಪಾಸ್ವಾನ್, ಈ ಬಾರಿ ದೇಶದಲ್ಲಿ ಬಂಪರ್ ಫಸಲು ಬರುವ ನಿರೀಕ್ಷೆ ಇದ್ದು ಧಾನ್ಯಗಳ ಸಂಗ್ರಹಣೆಗೆ ಗೋದಾಮು ಕೊರತೆ ಇಲ್ಲ ಎಂದರು. ಸುಗ್ಗಿ ಸಂದರ್ಭದ ಕೆಲವು ಕಾಲ ಹೊರತುಪಡಿಸಿದರೆ ಉಳಿದಂತೆ ಧಾನ್ಯ ಸಂಗ್ರಹಣಾ ಗೋದಾಮುಗಳು ಬಳಕೆಯಾಗದೆ ಖಾಲಿ ಉಳಿಯುತ್ತಿದ್ದು, ಇವುಗಳ ವೈಜ್ಞಾನಿಕ ಮತ್ತು ಯಥೋಚಿತ ಬಳಕೆಗೆ ಚಿಂತಿಸಲಾಗುತ್ತಿದೆ ಎಂದ ಸಚಿವರು, ಗೋದಾಮುಗಳಲ್ಲಿ ಧಾನ್ಯ ನಷ್ಟವಾಗುತ್ತಿರುವ ಪ್ರಮಾಣ ಕೇವಲ 0.01% ಇದನ್ನು ತಡೆಯಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. तो एफसीआई में जो हमारा क्षति है, लॉस जो है वो 0.01% है, नहीं के बराबर है. जहां तक इन्होंने साइलो का कहा है, 100 लाख टन साइलो का जो है. ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಸಿಆರ್ ಚೌಧರಿ,
ದೇಶದಲ್ಲಿ 851.54 ಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯ ಸಂಗ್ರಹಣಾ ಸಾಮರ್ಥ್ಯವಿದ್ದು, ಭವಿಷ್ಯದಲ್ಲಿ ಇದನ್ನು ಮತ್ತಷ್ಟು ವಿಸ್ತರಿಸಲು ಉನ್ನತ ಮಟ್ಟದ ಸಮಿತಿ ಶಿಫಾರಸು ಅನ್ವಯ 3 ಲಕ್ಷ ಮೆಟ್ರಿಕ್ ಟನ್ ಹೆಚ್ಚುವರಿ ಧಾನ್ಯ ಸಂಗ್ರಹಣೆ ಗೋದಾಮು ನಿರ್ಮಾಣಕ್ಕೆ ಪ್ರಸ್ತಾವ ಸಲ್ಲಿಸಲಾಗಿದೆ. ಈ ಪೈಕಿ ಈಗಾಗಲೇ 17 ಲಕ್ಷ ಮೆಟ್ರಿಕ್ ಟನ್ ಸಾಮರ್ಥ್ಯದ ಸೈಲೋಸ್ ನಿರ್ಮಾಣಕ್ಕೆ ಅಂಗೀಕಾರ ನೀಡಲಾಗಿದೆ ಎಂದರು. ಅರೌಂಡ್ 851.49 ಲಕ್ಷ ಮೆಟ್ರಿಕ್ ಟನ್ ಇಸ್ ವಿತ್ ಅಸ್, ಔಟ್ ಆಫ್ ವಿಚ್ 127 ಲಕ್ಷ ಟನ್ ಇಸ್ ಅಂಡರ್ ದ ಕೇಪ್. ಇದೇ ಸಂದರ್ಭದಲ್ಲಿ ತುಮಕೂರು ಸಂಸದ ಎಸ್ಪಿ ಮುದ್ದಹನುಮೇಗೌಡ, ಕೃಷಿ ಭೂಮಿಯಲ್ಲಿ ನಿರ್ಮಿಸುವ ಹೈಪವರ್ ವಿದ್ಯುತ್ ಟ್ರಾನ್ಸ್ಮಿಷನ್ ಹಾಗೂ ವಿದ್ಯುತ್ ಕಾರಿಡಾರ್ಗಳಿಂದ ಫಲವತ್ತತೆ ನಾಶವಾಗುತ್ತಿದ್ದು ಪ್ರತಿಯಾಗಿ ರೈತರಿಗೆ ಸೂಕ್ತ ಪರಿಹಾರ ದೊರಕುತ್ತಿಲ್ಲ, ಪರಿಹಾರ ದೊರಕಿಸಲು ಅನುವಾಗುವಂತೆ ಭಾರತೀಯ ಟೆಲಿಗ್ರಾಫ್ ಕಾಯ್ದೆಗೆ ತಿದ್ದುಪಡಿ ತರಬೇಕು ಎಂದರು. Where high power transmission lines are being drawn, they must get sufficient compensation. That means the value of the land where the corridor is drawn. ಕಾಂಗ್ರೆಸ್ ಒಂದು ಮುಳುಗುವ ದೋಣಿಯಾಗಿದ್ದು ತನ್ನ ಕುಟುಂಬ ರಾಜಕಾರಣ ಉಳಿಸಿಕೊಳ್ಳಲು ಸುಳ್ಳಿನ ಮೊರೆ ಹೋಗುತ್ತಿದೆ ಎಂದು ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಟೀಕಿಸಿದ್ದಾರೆ. ರಫೇಲ್ ಪ್ರಕರಣ ಕುರಿತ ಕಾಂಗ್ರೆಸ್ ಆರೋಪಗಳಿಗೆ ಬ್ಲಾಗ್ ಮೂಲಕ ಉತ್ತರಿಸಿರುವ ಅರುಣ್ ಜೇಟ್ಲಿ, ಸಾರ್ವಜನಿಕರ ಸಾವಿರಾರು ಕೋಟಿ ರೂಪಾಯಿ ಉಳಿಸಿರುವ ರಫೇಲ್ ಒಪ್ಪಂದ ಕುರಿತು ಕಾಂಗ್ರೆಸ್ ಪ್ರತಿದಿನ ಹೊಸ ಸುಳ್ಳು ಹೊಸೆಯುತ್ತಿದೆ. ಮಹಾಘಟಬಂಧನ್ ಒಂದು ಸುಳ್ಳಿನ ಮೈತ್ರಿಕೂಟವಾಗಿದ್ದು ಕಾಂಗ್ರೆಸ್ನ ಸುಳ್ಳುಗಳಿಗೆ ಆ ಮೈತ್ರಿಕೂಟದ ಸದಸ್ಯರು ದನಿಗೂಡಿಸುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ರಾಹುಲ್ ಗಾಂಧೀಜಿನೇ ಈ ಮಧ್ಯೆ ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್, ದೇಶದ ಸುರಕ್ಷತೆ ಕುರಿತು ಕಾಂಗ್ರೆಸ್ ರಾಜಿ ಮಾಡಿಕೊಂಡಿದ್ದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ರಕ್ಷಣಾ ಸಲಕರಣೆ ಪೂರೈಕೆ ಸಂಸ್ಥೆಯ ಪ್ರತಿಸ್ಪರ್ಧಿಗಳ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಾಹುಲ್ ಗಾಂಧಿ ಪಾರ್ಟಿ ನೇತಾ ಕಮಾಲ್ ಕೆ ಅಧಿಕಾರದಲ್ಲಿದ್ದಾಗ ಆಡಳಿತ ದುರುಪಯೋಗ ಪಡಿಸಿಕೊಳ್ಳುವ ಕಾಂಗ್ರೆಸ್, ವಿರೋಧ ಪಕ್ಷದಲ್ಲಿದ್ದಾಗ ವಿದೇಶಿ ಕಂಪನಿಗಳ ಲಾಬಿ ಮೂಲಕ ಅಕ್ರಮ ಹಣ ಮಾಡಲು ಯತ್ನಿಸುತ್ತದೆ ಎಂದು ಸಚಿವರು ಟೀಕಿಸಿದ್ದಾರೆ. ಬಿಜೆಪಿ ದೇಶಾದ್ಯಂತ ಹಮ್ಮಿಕೊಂಡಿರುವ ಮೇರಾ ಪರಿವಾರ್ ಬಿಜೆಪಿ ಪರಿವಾರ್ ಅಭಿಯಾನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಇಂದು ಚಾಲನೆ ನೀಡಿದರು. ತಮ್ಮ ನಿವಾಸದಲ್ಲಿ ಪಕ್ಷ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಅಭಿಯಾನದ ಅಂಗವಾಗಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಬಿಜೆಪಿ ಕಚೇರಿ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ದೆಹಲಿಯ ಕರೋಲ್ಬಾಗ್ ಪ್ರದೇಶದ ಹೋಟೆಲ್ವೊಂದರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಅಗ್ನಿ ಆಕಸ್ಮಿಕದಲ್ಲಿ ಕನಿಷ್ಠ 17 ಮಂದಿ ಮೃತಪಟ್ಟಿದ್ದಾರೆ. 5ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಟ್ಟಡದಲ್ಲಿ ಸಿಲುಕಿದ್ದವರನ್ನು ರಕ್ಷಿಸಲಾಗಿದೆ. 24ಕ್ಕೂ ಅಧಿಕ ಅಗ್ನಿಶಾಮಕ ವಾಹನಗಳು ಬೆಂಕಿಯನ್ನು ನಂದಿಸುವ ಕಾರ್ಯ ನಡೆಸಿದವು. ಘಟನೆಗೆ ಕಾರಣ ತಿಳಿದುಬಂದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಘಟನೆಗೆ ತಮ್ಮ ಟ್ವೀಟ್ನಲ್ಲಿ ಸಂತಾಪ ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಎಂದು ಆಶಿಸಿದ್ದಾರೆ. ಸಕಲೇಶಪುರದಲ್ಲಿಂದು 30ನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಯೋಜಿಸಲಾಗಿತ್ತು. ಸಪ್ತಾಹದ ಅಂಗವಾಗಿ ವಿವಿಧ ಶಾಲಾ ಕಾಲೇಜಿನ ಮಕ್ಕಳು ಮತ್ತು ವಾಹನ ಚಾಲಕರಿಂದ ರಸ್ತೆ ಜಾಥಾ ನಡೆಸಲಾಯಿತು. ಆರ್ಟಿಒ ಅಧಿಕಾರಿ ಅನಿಲ್ ಕುಮಾರ್ ವಿನೂತನವಾಗಿ ಜಾಥಾಗೆ ಚಾಲನೆ ನೀಡಿದರು. ಡಿಡಿ ನ್ಯೂಸ್ನೊಂದಿಗೆ ಮಾತನಾಡಿದ ಜಿಲ್ಲಾ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಧರ್, ಅಪಘಾತಗಳು ಅಪರಾಧ ವ್ಯಾಪ್ತಿಗೆ ಬರದಿದ್ದರೂ ತಾತ್ಸಾರ ನಿರ್ಲಕ್ಷ್ಯದ ಚಾಲನೆಗೆ ಪ್ರತ್ಯೇಕ ದಂಡ ಶಿಕ್ಷೆ ಇರುತ್ತದೆ ಎಂದು ಎಚ್ಚರಿಸಿದರು. ಆರ್ಟಿಒ ಅಧಿಕಾರಿ ಅನಿಲ್ ಕುಮಾರ್, ಹಲವು ಇಲಾಖೆಗಳ ಸಹಯೋಗದಲ್ಲಿ 1 ವಾರಗಳ ಕಾಲ ರಸ್ತೆ ಸುರಕ್ಷತಾ ಸಪ್ತಾಹ ಆಯೋಜಿಸಲಾಗಿದೆ. ಈ ಸಪ್ತಾಹ ವಾರಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿದಿನ ಪಾಲಿಸಿದರೆ ಮಾತ್ರ ಸುರಕ್ಷತೆ ಸಾಧ್ಯ ಎಂದು ಸಲಹೆ ನೀಡಿದರು. ಸುರಕ್ಷತೆ ಇದ್ರೆ ಮಾತ್ರ ಕ್ಷೇಮದಿಂದ ಮನೆಗೆ ಬರಕ್ಕೆ ಸಾಧ್ಯ.
ಸ್ಥಳೀಯರಾದ ಮಂಜುನಾಥ್, ರಸ್ತೆ ಸುರಕ್ಷತಾ ಸಪ್ತಾಹ ಉತ್ತಮ ಕಾರ್ಯಕ್ರಮ, ಈ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬಹುದು ಎಂದರು. ಕೃಷಿ ಪ್ರಧಾನ ದೇಶ ಭಾರತದಲ್ಲಿ ಕೃಷಿಕರಿಗೆ ಅನುಕೂಲವಾಗಲು ಹಲವು ನೂತನ ಆವಿಷ್ಕಾರ ನಡೆಯುತ್ತಲೇ ಇರುತ್ತದೆ. ಆದರೆ ಹಳ್ಳಿಗಾಡಿನ ಶಾಲಾ ವಿದ್ಯಾರ್ಥಿನಿ ಕೃಷಿಕನ ಮಗಳು ರಕ್ಷಿತಾ ಒಂದೇ ಉಪಕರಣದಲ್ಲಿ ಹಲವು ಕೃಷಿ ಕಾರ್ಯಗಳನ್ನು ಮಾಡುವಂತಹ ಸಾಧನವನ್ನು ಆವಿಷ್ಕರಿಸಿದ್ದಾಳೆ. ರಾಮನಗರ ತಾಲೂಕಿನ ಹರಿಚಂದ್ರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ರಕ್ಷಿತಾ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ವೈಜ್ಞಾನಿಕ ಸುಧಾರಣೆ ಹೊಂದಿದ ನೂತನ ಕೃಷಿ ಸಾಧನವನ್ನು ತಯಾರಿಸಿದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ದೆಹಲಿಯಲ್ಲಿ ನಡೆಯಲಿರುವ ರಾಷ್ಟ್ರೀಯ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾಳೆ. ತಮ್ಮ ತಂದೆ ಕೃಷಿ ಚಟುವಟಿಕೆಗಳನ್ನು ನಡೆಸಲು ಪರದಾಡುತ್ತಿದ್ದುದನ್ನು ನೋಡಿ ಈ ಸಾಧನ ಪತ್ತೆ ಮಾಡಲು ಪ್ರೇರಣೆಯಾಯಿತು. ಇದರಲ್ಲಿ ಉಳುವ, ಬಿತ್ತುವ, ಗೆರೆ ಹಾಕುವ, ಗೊಬ್ಬರ ಹಾಕುವ, ಮಣ್ಣು ಮುಚ್ಚುವ ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡಬಹುದು. ರೈತರ ಸಮಯ ಜೊತೆಗೆ ಆರ್ಥಿಕ ಮಿತವ್ಯಯವಾಗಲಿದೆ ಎಂದು ತಿಳಿಸಿದರು. ಮತ್ತೆ ಒಂದೇ ಸಮಯದಲ್ಲಿ ಆಗ್ಬಾರ್ದು ಅಂತ ಯೋಚನೆ ಮಾಡಿದಾಗ ನನಗೆ ಈ ಒಂದು ಕೃಷಿ ಯಂತ್ರವನ್ನ ರೂಪಿಸಬೇಕು ಅನ್ನೋ ಒಂದು ಐಡಿಯಾ ಬಂತು. ಅದನ್ನ ಅದು ಹೇಗೆ ಅಂದ್ರೆ, ರೈತ ಭೂಮಿಯನ್ನ ಉಳುಮೆ ಮಾಡೋದ್ರಿಂದ ಹಿಡಿದು ಬೀಜಗಳ ಬಿತ್ತನೆ ಮಾಡೋವರೆಗೂ, ಮತ್ತೆ ಬಿತ್ತನೆ ಮಾಡೋದಿಕ್ಕೆ ಅವನೇನು ಸಾಲು ಅಂತ ಎಳ್ದಿರ್ತಾನೆ, ಆ ಸಾಲನ ಮುಚ್ಚೋದಿಕ್ಕೆ ಮತ್ತೆ ಕಳೆ ತೆಗಿಯೋದಿಕ್ಕೆ, ಈ ಎಲ್ಲಾ ಕೆಲಸಗಳನ್ನ ಒಮ್ಮೆಲೆ ಅವನು ಏಕಕಾಲದಲ್ಲಿ ಮತ್ತೆ ಒಬ್ಬ ಕೂಲಿಯಾಳಿನ ಸಹಾಯದಿಂದ ಅವನು ಮಾಡಬಹುದಾಗಿದೆ. ಅದರಿಂದ ಈ ಒಂದು ಕೃಷಿ ಯಂತ್ರ ರೈತರಿಗೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇದು ಒಮ್ಮೆಲೆ ಹಲವಾರು ಕೆಲಸ ಕಾರ್ಯಗಳನ್ನು ಶಿಕ್ಷಕಿ ಪದ್ಮಾವತಿ ರೈತರಿಗೆ ಅನುಕೂಲವಾಗುವಂತಹ ಈ ಸಾಧನವನ್ನು ರಕ್ಷಿತ ಶಿಕ್ಷಕರ ಸಲಹೆಯಂತೆ ನಿರ್ಮಿಸಿದ್ದಾಳೆ. ದೇಶ ಕೃತಕ ಶಕ್ತಿ ಸಮಸ್ಯೆಯನ್ನು ಎದುರಿಸುತ್ತಿರುವ ಈ ಸಂದರ್ಭದಲ್ಲಿ ಮಾನವ ಶಕ್ತಿ ಬಳಸಿ ಉಪಯೋಗಿಸುವ ಸಾಧನ ಇದಾಗಿದೆ. ವಿದ್ಯಾರ್ಥಿನಿಯ ಸಾಧನೆ ಶಾಲೆಯೇ ಹೆಮ್ಮೆ ಪಡುವಂತಹ ವಿಚಾರ ಎಂದು ಶ್ಲಾಘಿಸಿದರು. ಸಹಾಯನೇ ಇಲ್ಲದೇನೆ ಇದೇನ್ ಮಾಡುತ್ತೆ, ರೈತ ಮ್ಯಾನ್ಯುಲ್ ಆಗಿ ಇದನ್ನ ತಳ್ಕೊಂಡು ಹೋಗ್ಬೋದು. ಮತ್ತೆ ಒಮ್ಮೆಲೆ ಎಷ್ಟೋ ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ರೈತ ಬೇರೆ ಚಟುವಟಿಕೆಗಳಲ್ಲಿ ಅಂದ್ರೆ ರೇಷ್ಮೆ ಕೆಲಸ ಕಾರ್ಯಗಳು ಮಾಡಬಹುದು. ತನ್ನ ಮುಖ್ಯ ಕೃಷಿಯನ್ನ ಬಿಟ್ಟು ಒಂದು ಬೇರೆ ಬೆಳೆಗಳನ್ನ ಬೆಳೆಯೋದಕ್ಕೆ ಅಥವಾ ಉಪ ಕಸುಬನ್ನ ಮಾಡೋದಕ್ಕೆ ಈ ಯಂತ್ರ ಬಹು ಸಹಕಾರಿಯಾಗಿದೆ. ಮೂಲಭೂತವಾಗಿ ನಮ್ಮ ದೇಶ ಶಿಕ್ಷಕ ಗೋಪಾಲ್, ಆಳುಗಳ ಲಭ್ಯತೆ ಕಡಿಮೆ ಇರುವುದರಿಂದ ಪರೋಕ್ಷ ಉಪಕರಣದ ಅವಶ್ಯಕತೆ ಕಂಡು ನಮ್ಮ ವಿದ್ಯಾರ್ಥಿನಿ ಈ ಸಾಧನವನ್ನು ಆವಿಷ್ಕರಿಸಿದ್ದಾರೆ. ಪ್ರತಿ ಹಂತದ ಸ್ಪರ್ಧೆಯಲ್ಲೂ ಹೊಸ ಹೊಸ ಉಪಕರಣಗಳನ್ನು ಅಳವಡಿಸಲಾಗುತ್ತಿತ್ತು. ಈಗ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸವಾಗಿದೆ ಎಂದರು. ನಮ್ಮ ಶಾಲೆಯಿಂದ ವಿದ್ಯಾರ್ಥಿನಿ ಕುಮಾರಿ ರಕ್ಷಿತಾ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಇನ್ಸ್ಪೈರ್ ಅವಾರ್ಡ್ನಲ್ಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧ್ವನಿ ಸುರುಳಿ ಪ್ರಕರಣ ತನಿಖೆ ಕುರಿತು ಚರ್ಚಿಸಲು ಸ್ಪೀಕರ್ ರಮೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಾಳೆ ಆಡಳಿತ ಹಾಗೂ ವಿರೋಧ ಪಕ್ಷದ ಪ್ರಮುಖರ ಸಭೆ. ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಭಾವಚಿತ್ರ ಅನಾವರಣ, ರಾಜಕೀಯ ಮುತ್ಸದ್ದಿಯ ಸಾಧನೆ ಸ್ಮರಣೆ. 2019 ಹಣಕಾಸು ಮಸೂದೆಗೆ ಲೋಕಸಭೆಯಲ್ಲಿ ಧ್ವನಿಮತದ ಅಂಗೀಕಾರ. ಪ್ರಸಕ್ತ ವರ್ಷ ದೇಶದಲ್ಲಿ ಉತ್ತಮ ಫಸಲಿನ ನಿರೀಕ್ಷೆ, ಧಾನ್ಯಗಳ ಸಂಗ್ರಹಕ್ಕೆ ಗೋದಾಮುಗಳ ಕೊರತೆ ಇಲ್ಲ, ರಾಮ್ವಿಲಾಸ್ ಪಾಸ್ವಾನ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.